ಈಗ ಸಿ ಎನ್ ಚಾನಲ್ ಸಿ ಎನ್ ಕನ್ನಡಕ್ಕೆ ಒಂದು ವರ್ಷ ತುಂಬಿದೆ ಇವತ್ತಿಗೆ. ನಮ್ಮ ಚಾನಲ್ನ ನೀವು ನೋಡ್ತಿದ್ದೀರಾ, ನಿಮ್ಮ ಅಭಿಪ್ರಾಯ ಜೊತೆಗೆ ಇವಾಗ ಡಿಜಿಟಲ್ ಮಾಧ್ಯಮಕ್ಕೆ ಹಲವಾರು ಅವಕಾಶಗಳಿವೆ, ಅವಕಾಶಗಳನ್ನ ಹೆಂಗೆ ಪೂರಕವಾಗಿ ಬಳಸ್ಕೋಬೇಕು? ಮೊದಲ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಸಿ ಎನ್ ಚಾನಲ್ಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಶುಭಾಶಯಗಳು. ನಾನು ಸಿ ಎನ್ ಚಾನಲನ್ನು ಗಮನಿಸ್ತಾ ಬರ್ತಾಯಿದ್ದೀನಿ. ಅದರಲ್ಲಿ ಇರುವಂಥ ಆಯ್ದುಕೊಳ್ಳುವಂಥ ವಿಷಯಗಳು ಬಹಳ ಚೆನ್ನಾಗಿರ್ತವೆ. ಚೆನ್ನಾಗಿರ್ತವೆ ಅಂತಂದರೆ ಕರೆಂಟ್ ಅಫೇರ್ಸ್ ತುಂಬ ಇರುತ್ತೆ. ಅಂದರೆ ಇವತ್ತೇನಾದರೂ ಒಂದು ವಿಷಯ ಬಂತು ಅಂದರೆ ಅದನ್ನು ಎತ್ಕೊಂಡ್ಬಿಟ್ಟು ಅದರ ಬಗ್ಗೆ ಚರ್ಚೆ ಆಗುತ್ತೆ. ಆದರೆ ನಾವು ಇತ್ತೀಚಿನ ಟಿ ವಿಗಳಲ್ಲಿ ಅಲ್ಲೂ ಕರೆಂಟ್ ಅಫೇರ್ಸೇ ಬರುತ್ತೆ. ಆದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಪೂರ್ವಾಗ್ರಹ ಇರುತ್ತೆ, ಅಥವಾ ಶಬ್ದಗಳ ಆಡಂಬರ ಇರುತ್ತೆ, ಅಥವಾ ಯಾವುದೋ ಒಂದು ಒಬ್ಬರನ್ನು ಮೆಚ್ಚಿಸಲಿಕ್ಕೆ ಅಥವಾ ಯಾರೋ ಒಬ್ಬರನ್ನು ವಿರೋಧಿಸಲಿಕ್ಕೆ ಅಂತಲೇ ತಮ್ಮ ಎಲ್ಲ ಶಬ್ದಗಳನ್ನು ಸಮಯವನ್ನು ವ್ಯಯ ಮಾಡ್ತಾರೆ. ಆಮೇಲೆ ಜಜ್ಮೆಂಟಲ್ ರಿಪೋರ್ಟಿಂಗ್ ಜಾಸ್ತಿ ಆಗ್ತಾಯಿದೆ ಅಂತಂದರೆ ಅವರೇ ಒಬ್ಬ ತೀರ್ಪು ಕೊಟ್ಬಿಡೋದು, ಒಂದು ತಾವೇ ಜಡ್ಜ್ ಅನ್ನೋ ಥರ ತೀರ್ಪು ಕೊಡೋದು. ಅಂದರೆ ಇದು ಹೀಗೇ ಆಗಬೇಕು, ನಾನು ಹೇಳೋದ್ರಿಂದ ಇದು ನಿಜ ಅನ್ನೋ ಥರ ಕೊಡಬೇಕು. ಆದರೆ ಪತ್ರಕರ್ತರಾದವ್ರದ್ದು ಅಥವಾ ಮಾಧ್ಯಮದ್ದು ಆ ಕೆಲಸ ಅಲ್ಲ. ಅವರೇನು ಅಂತಂದರೆ ಇದು ಹೀಗಿದೆ, ಇದು ಹೀಗಿದೆ, ಇದು ಹೀಗಾಗಬೇಕು, ಇದು ಹೀಗಾಗಬೇಕಾಯಿತು ಅಂತ ಹೇಳಬೇಕೇ ಹೊರತು ತೀರ್ಪನ್ನು ಅವರೇ ಕೊಡಬಾರ್ದು. ತೀರ್ಪನ್ನು ಓದುಗರಿಗೆ ಅಥವಾ ವೀಕ್ಷಕರಿಗೆ ಬಿಡಬೇಕು. ಆದರೆ ಈಗಿನ ಜರ್ನಲಿಸಮ್ಮು ಈ ಹಾದಿಯಲ್ಲಿ ಬಿಟ್ಟು ಆ ಹಾದಿಯಲ್ಲಿ ಹೊರಟಿದೆ. ಏನಂತಂದರೆ ಅವರೇ ತೀರ್ಪನ್ನು ಕೊಡೋವಂಥದ್ದು ಅಥವಾ ಅವರಿಗೆ ಅನಿಸಿದ್ದನ್ನು ಎಲ್ಲರೂ ಒಪ್ಪಬೇಕು ಅಂತ ಹೇಳೋ ಅಂಥದ್ದು ಆಗ್ತಾಯಿದೆ. ಆದರೆ ನಾನು ಗಮನಿಸಿದಂಗೆ ಸಿ ಎನ್ ಚಾನಲಲ್ಲಿ ಆ ಥರ ಇಲ್ಲ. ಇದು ಈಗ ಒಂದು 10 ವರ್ಷದ ಹಿಂದೆ ಪತ್ರಿಕೋದ್ಯಮದಲ್ಲಿ ಇತ್ತು. ಏನು ಅಂತಂದರೆ ಆ್ಯಂಟಿ ಎಸ್ಟಾಬ್ಲಿಷ್ಮೆಂಟ್ ವ್ಯೂ ಅಂತ, ಸ್ಟ್ಯಾಂಡ್ ಅಂತ ಇತ್ತು. ಅಂತಂದರೆ ಪ್ರಭುತ್ವಕ್ಕೆ ವಿರುದ್ಧವಾಗಿ, ವಿರುದ್ಧ ಅಂತಂದರೆ ಹಂಗಲ್ಲ, ಪ್ರಭುತ್ವ ಅಂದರೆ ಸರ್ಕಾರದವ್ರು ಏನಾದರೂ ತಪ್ಪು ಮಾಡಿದರೆ ಅಥವಾ ಎಡವಿದರೆ ಅವರು ಎಲ್ಲಿ ತಪ್ಪು ಮಾಡಿದ್ದಾರೆ, ಎಲ್ಲಿ ಎಡವಿದ್ದಾರೆ, ಯಾಕೆ ಎಡವಿದ್ದಾರೆ, ಅದನ್ನು ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟಿಂಗ್ ಮಾಡ್ತಾಯಿದ್ರು. ಆದರೆ ಈಚಿನ ದಿನಗಳಲ್ಲಿ ಆ ರೀತಿಯ ವರದಿಗಾರಿಕೆ ಬಹಳ ಕಡಿಮೆ ಆಗ್ತಾಯಿದೆ. ಇಲ್ಲ ಪರವಾಗಿ, ಇಲ್ಲ ವಿರೋಧವಾಗಿ ಭಾಳ ಸ್ಟ್ರಾಂಗಾಗಿ ವ್ಯೂಸ್ಗಳಿರ್ತವೆ, ಅಂದರೆ ದೃಷ್ಟಿಕೋನಗಳು ಅಭಿಪ್ರಾಯಗಳು ಇರ್ತವೆ. ಆದರೆ ಸಿ ಎನ್ ಚಾನಲ್ಲು ಆ ರೀತಿ ಇಲ್ಲದೇ ಕರೆಂಟ್ ಅಫೇರ್ಸ್ನಲ್ಲಿ ಜನರಿಗೆ ತಟ್ಟುವಂಥ ವಿಷಯಗಳನ್ನು ಎತ್ಕೊಂಡು ಅದನ್ನು ವಸ್ತುನಿಷ್ಠವಾಗಿ ಅಂತ ನಾನು ಹೇಳೋದು ಅಂತಂದರೆ ಪರವಾಗಿ ವಿರೋಧವಾಗಿ ಅಂತಲ್ಲ, ವಸ್ತುನಿಷ್ಠವಾಗಿ ಹೇಗಿರುತ್ತೋ ಹಾಗೆ ಅದನ್ನು ರಿಪೋರ್ಟ್ ಮಾಡುವಂಥ ಒಂದು ರೂಢಿಯನ್ನು ಮಾಡಿಕೊಂಡಿರೋದ್ರಿಂದ ಇದು ಪತ್ರಿಕೋದ್ಯಮಕ್ಕೆ ಬಹಳ ಒಳ್ಳೆಯದು, ಮತ್ತು ಓದುಗರಿಗೆ ಅಥವಾ ವೀಕ್ಷಕರಿಗೂ ಕೂಡ ಒಂದು ರೈಟ್ ಪರ್ಸ್ಪೆಕ್ಟಿವ್ ಅಂತಂತಾರೆ, ಸರಿಯಾದ ದೃಷ್ಟಿಕೋನ ಅವರಿಗೆ ಸಿಗುತ್ತೆ. ಆದ್ದರಿಂದ ಈ ಚಾನಲ್ಲು ಅಭಿನಂದನಾರ್ಹ ಅಂತ ನಾನು ಹೇಳ್ತೀನಿ. ಇನ್ನು ಈಗಿನ ಸಾಮಾಜಿಕ ಜಾಲತಾಣಗಳ ಯುಗದಲ್ಲಿ ಈ ರೀತಿಯ ವೆಬ್ ಬೇಸ್ಡ್ ಜರ್ನಲಿಸಮ್ಗೆ ಬಹಳ ಏನು ಅಂತಂದರೆ ಸ್ಪೇಸ್ ಇದೆ, ಅವಕಾಶ ಇದೆ. ಯಾಕೆ ಅಂತಂದರೆ ಈಗ ಜನರಿಗೆ ಒಂದು ಪುರುಸತ್ತಿಲ್ಲ, ಇನ್ನೊಂದು ತಾಳ್ಮೆ ಇಲ್ಲ. ತಾಳ್ಮೆ ಇಲ್ಲ ಅಂತಂದರೆ ಅವರಿಗೆ ಈಗ 10-12 ಪುಟಗಳನ್ನು ಕುಡ್ಕೊಂಡು ಓದುವಂಥ ವ್ಯವಧಾನ ಇಲ್ಲ ಅವರಿಗೆ. ಟೈಮ್ ಇಲ್ಲ ಅಂತಲ್ಲ, ಟೈಮ್ ಇರ್ಬೋದು, ಆಸಕ್ತಿ ಇಲ್ಲ, ಏ ಯಾರಪ್ಪ ಅಷ್ಟು ಓದ್ತಾರೆ ಅಂತಾರೆ. ಸೊ ಒಂದು ಪುರುಸತ್ತಿಲ್ಲದ, ವ್ಯವಧಾನವಿಲ್ಲದ, ಆಸಕ್ತಿ ಇಲ್ಲದ ಇಂದಿನ ಜಗತ್ತಿನಲ್ಲಿ ಹಾಗೆ ಅಂತೇಳ್ಬಿಟ್ಟು ಟಿ ವಿ ನೋಡ್ತಾರೆ. ಆದರೆ ಟಿ ವಿಗೂ ಇನ್ನೊಂದು ಲಿಮಿಟೇಷನ್ಸ್ ಏನಿದೆ ಅಂತಂದರೆ ಆ ಟಿ ವಿಯನ್ನು ನೀವು, ದೂರದರ್ಶನವನ್ನು ಆ ಸಂದರ್ಭದಲ್ಲಿ ಕೂತ್ಕೊಂಡು ನೋಡಬೇಕಾಗತ್ತೆ. ನೀವು ಪತ್ರಿಕೆಗಳು ಹಾಗಲ್ಲ, ಯಾವ ಬೇಕಾದ್ರೂ ಓದ್ಕೋಬೋದು. ಆದರೆ ಪತ್ರಿಕೆಗಳಿಗೆ ಗಂಟೆಗಟ್ಟಲೆ ಕೂತ್ಕೊಂಡು ಓದುವಂಥ ವ್ಯವಧಾನ ಇಲ್ಲ. ಟಿ ವಿಯಲ್ಲಿ ನೀವು ಆ ಸಂದರ್ಭದಲ್ಲಿ ಅಲ್ಲಿ ಹಾಜರಾಗಿರಬೇಕಾಗತ್ತೆ ಭೌತಿಕವಾಗಿ. ಅದೊಂದು ಸಮಸ್ಯೆ ಇದೆ. ಆದರೆ ಈಗ ಈ ರೀತಿಯ ವೆಬ್ ಪೋರ್ಟಲಲ್ಲಿ ಏನಾಗುತ್ತೆ ಅಂತಂದರೆ ಈಗೇನಿದ್ರೂ ಮೊಬೈಲ್ ಯುಗ, ಲ್ಯಾಪ್ಟಾಪ್ ಯುಗ, ನೀವು ನಿಮ್ಮ ಮೊಬೈಲ್ನಲ್ಲೇ ಅಂಗೈನಲ್ಲೇ ಕೂತ್ಕೊಂಡು ಎಲ್ಲವನ್ನು ನೋಡ್ಬೋದು, ಎಲ್ಲವನ್ನು ಕೇಳ್ಬೋದು,
ಮತ್ತು ಅದಕ್ಕೆ ಸ್ಪಂದಿಸಬಹುದು, ನಿಮ್ಮ ಅಭಿಪ್ರಾಯವನ್ನು ಹೇಳಬಹುದು. ಈ ಹಿನ್ನೆಲೆಯಲ್ಲಿ ಈಗ ಏನಿದ್ದರೂ ಈ ವೆಬ್ ಮೀಡಿಯಾ ಇದರ ಕಾಲ, ಹಾಗಾಗಿ ಇದಕ್ಕೆ ಬಹಳ ಉತ್ತಮವಾದ ಅವಕಾಶಗಳಿದೆ, ಉಜ್ವಲವಾದಂಥ ಒಂದು ಭವಿಷ್ಯ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಚಾನೆಲ್ನ ಸಲಹೆಗಾರರಾದ ವಸಂತ್ ನಾಡಿಗೇರ್ ಸರ್ ಅವರು ಮಾಧ್ಯಮ ಎತ್ತ ಸಾಗಿದೆ, ಅದರಲ್ಲೂ ಎಲೆಕ್ಟ್ರಾನಿಕ್ ಮೀಡಿಯಾ ಯಾವ ಕಡೆ ಹೋಗ್ತಾ ಇದೆ ಅನ್ನೋ ಎಚ್ಚರಿಕೆಯ ಮಾತುಗಳನ್ನು ಇವಾಗಲೂ ಹೇಳಿದರೆ ನಮಗೆ ತೆರೆ ಹಿಂದೆನೂ ಹೇಳ್ತಾ ಇರ್ತಾರೆ. ಅವರ ಈ ಸಲಹೆಗಳನ್ನು ನಾವು ಎಚ್ಚರಿಕೆಯಿಂದ ಯಾವಾಗಲೂ ಪಾಲಿಸ್ತಾ ಇರ್ತೀವಿ. ನಿಮಗೆ ಉತ್ತಮ ಕಾರ್ಯಕ್ರಮಗಳು ಕೊಡೋಕ್ಕೆ ನಾವು ಯಾವಾಗಲೂ ಬದ್ಧರಾಗಿರ್ತೇವೆ. ಸಿಯಾನ್ ಚಾನೆಲ್ನ ಪ್ರಥಮ ವಾರ್ಷಿಕೋತ್ಸವಕ್ಕೆ ಶುಭಾಶಯಗಳು. ಹೊಸ ಹೊಸ ವಿಚಾರಗಳು ಮೂಡಿ ಬರಲಿ. ಶುಭ ಕೋರುವವರು ವಸತಿ ಸಚಿವ ವಿ ಸೋಮಣ್ಣನವರು. ವಕೀಲರಾಗಿ, ರಾಜಕಾರಣಿಯಾಗಿ, ಶಾಸಕರಾಗಿ, ಮಂತ್ರಿಯಾಗಿ, ಸಂಸದರಾಗಿ ರಾಜ್ಯದಲ್ಲಿ ತಮ್ಮದೇ ಆದ ಛಾಪು ಒತ್ತಿದ ವರ್ಣರಂಜಿತ ರಾಜಕಾರಣಿ. 5 ದಶಕಗಳ ಸುದೀರ್ಘ ರಾಜಕೀಯ ಅನುಭವ. ಕನ್ನಡ ಸಂಸ್ಕೃತಿ, ಶಿಕ್ಷಣ, ಸಹಕಾರ, ಅರಣ್ಯ ಇಲಾಖೆ ಸೇರಿದಂತೆ ಬಹುತೇಕ ಇಲಾಖೆಗಳಲ್ಲಿ ಕ್ರಾಂತಿಕಾರಕ ಬದಲಾವಣೆ ಮಾಡಿದ ಹಿರಿಯ ರಾಜಕಾರಣಿ ಅಡಗೂರು ಎಚ್ ವಿಶ್ವನಾಥ್. 75 ವಸಂತಗಳನ್ನು ತುಂಬಿ ರಾಜಕೀಯ ಪುನರುತ್ಥಾನದ ಶತಮಾನದೆಡೆಗೆ ಮುಂದುವರಿಯಲಿ ಎಂದು ಶುಭ ಹಾರೈಸುವ ಅಭಿಮಾನಿಗಳು, ಸ್ವಾಗತ ಸಮಿತಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು. ಸಿಯಾನ್ ಚಾನೆಲ್ನ ಪ್ರಥಮ ವಾರ್ಷಿಕೋತ್ಸವಕ್ಕೆ ಶುಭ ಕೋರುವವರು ಮಹಾಪೋಷಕರು ಲಹರಿ ಮೇಲು, ಮಾಲೀಕರು ಲಹರಿ ಸಂಸ್ಥೆ. ಸಿಯಾನ್ ಚಾನೆಲ್ನ ಪ್ರಥಮ ವಾರ್ಷಿಕೋತ್ಸವಕ್ಕೆ ಶುಭಾಶಯಗಳು. ಹೊಸ ಹೊಸ ವಿಚಾರಗಳು ಮೂಡಿ ಬರಲಿ. ಶುಭ ಕೋರುವವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಡಿಸಿ ನಾಗೇಶ್. ಸಿಯಾನ್ ಚಾನೆಲ್ನ ಪ್ರಥಮ ವಾರ್ಷಿಕೋತ್ಸವಕ್ಕೆ ಶುಭಾಶಯಗಳು. ಹೊಸ ಹೊಸ ವಿಚಾರಗಳು ಮೂಡಿ ಬರಲಿ. ಶುಭ ಕೋರುವವರು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಮುರುಗೇಶ್ ಆರ್ ನಿರಾಣಿ.